ನಮ್ಮ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಒಂದು ವಿನಮ್ರ ಮನವಿ. ಕೆಲವು ವಿತರಕರು ಮಾಡಿದ ಮೋಸದಿಂದ ಈಗಿನ ನನ್ನ ನೆಚ್ಚಿನ ನಟ ಸುದೀಪ್ ಅವರ ಚಿತ್ರ ಕೋಟಿಗೊಬ್ಬ ತ್ರಿಚಿತ್ರ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಲವಾರು ಕಾರಣಗಳಿದೆ. ಈ ಹಿಂದೆ ಹಲವಾರು ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ. ಆದರೂ ದಯಮಾಡಿ ನನ್ನನ್ನು ಕ್ಷಮಿಸಿ, ಎಂದಿನಂತೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಕಿಚ್ಚನ ಅಭಿಮಾನಿಗಳಿಗೆ ಫ್ಯಾನ್ಸ್ ಶೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ದಯವಿಟ್ಟು ಕ್ಷಮಿಸಿ, ಇದರಲ್ಲಿ ನನ್ನದು ಯಾವುದೇ ತಪ್ಪುಗಳಿರುವುದಿಲ್ಲ. ಸುದೀಪ್ ಅಭಿಮಾನಿಗಳಿಗೆ ಮತ್ತೊಮ್ಮೆ, ಕನ್ನಡ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಕ್ಷಮೆ ಯಾಚಿಸುತ್ತೇನೆ. ಹಾಗೂ ಸುದೀಪ್ ಸರ್, ಇದು ಸಂಪೂರ್ಣವಾದ ಸತ್ಯ, ತಮಗೆ ಗೊತ್ತಿದೆ. ದಯಮಾಡಿ ತಮ್ಮ ಅಭಿಮಾನಿಗಳಿಗೆ 6 ಗಂಟೆಯಿಂದ ಎಲ್ಲಾ ರೀತಿಯ ಅಭಿಮಾನಿಗಳಿಗೆ ರಸದೂತವನ್ನು ನೀಡಲು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತಿದ್ದೇನೆ. ಖಂಡಿತ ನಾಳೆ ಬೆಳಿಗ್ಗೆ ಎಲ್ಲಾ ಚಿತ್ರಮಂದಿರಗಳು 6 ಗಂಟೆಗೆ ತಾವು ನೋಡಿ ಸಹಕರಿಸಬೇಕೆಂದು, ತಮ್ಮ ಅಭಿಮಾನಿಗಳಲ್ಲಿ ತಾವು ಟ್ವೀಟ್ ಮುಖಾಂತರ ತಿಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ ಸರ್. ನನ್ನ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಒಂದು ವಿನಮ್ರ ಮನವಿ. ಕೆಲವು ವಿತರಕರು ಮಾಡಿದ ಮೋಸದಿಂದ ಈಗಿನ ನನ್ನ ನೆಚ್ಚಿನ ನಟ ಸುದೀಪ್ ಅವರ ಚಿತ್ರ ಕೋಟಿಗೊಬ್ಬ ತ್ರಿಚಿತ್ರ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಲವಾರು ಕಾರಣಗಳಿದೆ. ಈ ಹಿಂದೆ ಹಲವಾರು ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ. ಆದರೂ ದಯಮಾಡಿ ನನ್ನನ್ನು ಕ್ಷಮಿಸಿ, ಎಂದಿನಂತೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಕಿಚ್ಚನ ಅಭಿಮಾನಿಗಳಿಗೆ ಫ್ಯಾನ್ಸ್ ಶೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ದಯವಿಟ್ಟು ಕ್ಷಮಿಸಿ, ಇದರಲ್ಲಿ ನನ್ನದು ಯಾವುದೇ ತಪ್ಪುಗಳಿರುವುದಿಲ್ಲ. ಸುದೀಪ್ ಅಭಿಮಾನಿಗಳಿಗೆ ಮತ್ತೊಮ್ಮೆ, ಕನ್ನಡ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಕ್ಷಮೆ ಯಾಚಿಸುತ್ತೇನೆ. ಹಾಗೂ ಸುದೀಪ್ ಸರ್, ಇದು ಸಂಪೂರ್ಣವಾದ ಸತ್ಯ, ತಮಗೆ ಗೊತ್ತಿದೆ. ದಯಮಾಡಿ ತಮ್ಮ ಅಭಿಮಾನಿಗಳಿಗೆ 6 ಗಂಟೆಯಿಂದ ಎಲ್ಲಾ ರೀತಿಯ ಅಭಿಮಾನಿಗಳಿಗೆ ರಸದೂತವನ್ನು ನೀಡಲು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತಿದ್ದೇನೆ. ಖಂಡಿತ ನಾಳೆ ಬೆಳಿಗ್ಗೆ ಎಲ್ಲಾ ಚಿತ್ರಮಂದಿರಗಳು 6 ಗಂಟೆಗೆ ತಾವು ನೋಡಿ ಸಹಕರಿಸಬೇಕೆಂದು, ತಮ್ಮ ಅಭಿಮಾನಿಗಳಲ್ಲಿ ತಾವು ಟ್ವೀಟ್ ಮುಖಾಂತರ ತಿಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ ಸರ್. ನನ್ನ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ, ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಒಂದು ವಿನಮ್ರ ಮನವಿ. ಕೆಲವು ವಿತರಕರು ಮಾಡಿದ ಮೋಸದಿಂದ ಈಗಿನ ನನ್ನ ನೆಚ್ಚಿನ ನಟ ಸುದೀಪ್ ಅವರ ಚಿತ್ರ ಕೋಟಿಗೊಬ್ಬ ತ್ರಿಚಿತ್ರ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಹಲವಾರು ಕಾರಣಗಳಿದೆ. ಈ ಹಿಂದೆ ಹಲವಾರು ಷಡ್ಯಂತ್ರಗಳನ್ನು ರೂಪಿಸಿದ್ದಾರೆ. ಆದರೂ ದಯಮಾಡಿ ನನ್ನನ್ನು ಕ್ಷಮಿಸಿ, ಎಂದಿನಂತೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಕಿಚ್ಚನ ಅಭಿಮಾನಿಗಳಿಗೆ ಫ್ಯಾನ್ಸ್ ಶೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ದಯವಿಟ್ಟು ಕ್ಷಮಿಸಿ, ಇದರಲ್ಲಿ ನನ್ನದು ಯಾವುದೇ ತಪ್ಪುಗಳಿರುವುದಿಲ್ಲ. ಸುದೀಪ್ ಅಭಿಮಾನಿಗಳಿಗೆ ಮತ್ತೊಮ್ಮೆ, ಕನ್ನಡ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ಕ್ಷಮೆ ಯಾಚಿಸುತ್ತೇನೆ. ಹಾಗೂ ಸುದೀಪ್ ಸರ್, ಇದು ಸಂಪೂರ್ಣವಾದ ಸತ್ಯ, ತಮಗೆ ಗೊತ್ತಿದೆ. ದಯಮಾಡಿ ತಮ್ಮ ಅಭಿಮಾನಿಗಳಿಗೆ 6 ಗಂಟೆಯಿಂದ ಎಲ್ಲಾ ರೀತಿಯ ಅಭಿಮಾನಿಗಳಿಗೆ ರಸದೂತವನ್ನು ನೀಡಲು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತಿದ್ದೇನೆ. ಖಂಡಿತ ನಾಳೆ ಬೆಳಿಗ್ಗೆ ಎಲ್ಲಾ ಚಿತ್ರಮಂದಿರಗಳು 6 ಗಂಟೆಗೆ ತಾವು ನೋಡಿ ಸಹಕರಿಸಬೇಕೆಂದು, ತಮ್ಮ ಅಭಿಮಾನಿಗಳಲ್ಲಿ ತಾವು ಟ್ವೀಟ್ ಮುಖಾಂತರ ತಿಳಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ ಸರ್.